50% ಇದು ಜನ ಗೆಲ್ಲಿಸ್ತಾರೆ ಇಲ್ಲಿ. ಇದು JDS ನ ಭದ್ರಕೋಟೆ ಚನ್ನಪಟ್ಟಣ, ಹಾಗಾಗಿ ಇಲ್ಲಿನ ಜನನೇ ಬೇರೆ. ಇಲ್ಲಿ ಯಾವತ್ತೂ JDS ನ ಅಭ್ಯರ್ಥಿಯಾಗಿ ಯಾರೇ ನಿಂತ್ಕೊಂಡ್ರು ಇಲ್ಲಿ ಗೆಲ್ತಾರೆ. ಹಾಗಾಗಿ ಇವತ್ತು ಕುಮಾರಣ್ಣರ ಮಗ ದೇವೇಗೌಡರು ಮೊಮ್ಮಗ ನಿಂತಿದ್ದಾರೆ ಅಂತಂದ್ರೆ ಅವ್ರು ಇನ್ಯಾವ ಮಟ್ಟಿಗೆ ಲೀಡಲ್ಲಿ ಗೆಲ್ಲಿಸ್ತಾರೆ ಅಂತ ಅಂದ್ಬಿಟ್ಟು ತಾವು ಯೋಚನೆ ಮಾಡಬೇಕು. ಇವತ್ತು ನಮ್ಮ ಎದುರಾಳಿಗಳು ನಮ್ಗೆ ಲೆಕ್ಕನೇ ಇಲ್ಲ, ಅದು DKನೇ ಬಂದು ನಿಂತ್ಕೊಂಡ್ರು ಇಲ್ಲಿ ಲೆಕ್ಕ ಇಲ್ಲ. ಅವರು ಈಗಾಗಲೇ ಎದುರ್ಕೊಂಡಿದ್ದಾರೆ, ಅವ್ರ ತಮ್ಮನ ನಿಲ್ಲಿಸ್ಬೇಕಾಯ್ತು ಸುರೇಶ್ನ. ಇವತ್ತು ಪಾಳ್ಬಾವಿಗೆ ಪಾಪ ಯೋಗೇಶ್ವರ ತಳ್ತಾ ಇದ್ದಾರೆ. ಇದು ನಿಜವಾಗ್ಲೂ ಇವ್ರು ಆಗಲೇ ಸೋಲ್ನ ಒಪ್ಕೊಂಡಂಗೆ DK ಶಿವಕುಮಾರ್ ಅವರು ಶಸ್ತ್ರ ತ್ಯಾಗ ಮಾಡಿದ್ದಾರೆ, ಈಗಾಗಲೇ ಸೋಲ್ ಒಪ್ಕೊಂಡಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ತಾಕತ್ ಇದ್ರೆ, ಅವ್ರು ನಿಜವಾಗ್ಲೂ ಗಡಸ್ರೇ ಆಗಿದ್ರೆ ಕಾಂಗ್ರೆಸ್ ಅಲ್ಲಿ ಯಾರು ಒಬ್ರು ಗಡಸ್ರು ನಿಲ್ಲಿಸ್ಬೇಕಾಯ್ತು. BJPಯಿಂದ ಕರ್ಕೊಂಡೋಗಿ ಪಾಪ ಅವ್ರನ್ನ ಅಮಾಯಕರನ್ನ ಕರ್ಕೊಂಡೋಗಿ ಯೋಗೇಶ್ವರ ಅವ್ರನ್ನ ಪಾಳ್ಬಾವಿಗೆ ತಳ್ಳೋದಲ್ಲ. ಈಗಾಗಲೇ ಅವ್ರು ಸೋಲ್ ಒಪ್ಕೊಂಡಿದ್ದಾರೆ, ನಾವು ಗೆದ್ದಿದೀವಿ ಆಗ್ಲೇ. ಆದ್ರೆ ಯೋಗೇಶ್ವರ ಅವ್ರನ್ನ ಕಾಂಗ್ರೆಸ್ ಅಲ್ಲಿ ನಿಲ್ಲಿಸಬಾರ್ದಾಗಿತ್ತು. ಅವರು ಜಂಪಿಂಗ್ ಸ್ಟಾರ್ ಅಂತ ಅಂದ್ಬಿಟ್ಟು ರಾಜ್ಯದಲ್ಲಿ ಈಗಾಗಲೇ ಫೇಮಸ್ ಆಗಿದ್ದಾರೆ. ಅವರು ಒಂದು ಕಡೆ ಇರೋಲ್ಲ, ಕಪ್ಪೆ ತಕ್ಕಡಿಗೆ ಕಪ್ಪೆ ಇಟ್ಟಂಗೆ ಒಂದು ಕಡೆಗೆ ಇರೋರಲ್ಲ. ಹಾಗಾಗಿ ಕಾಂಗ್ರೆಸ್ ಅವ್ರು ಅವತ್ತಿಂದ 3 ತಿಂಗಳಿಂದ ಹೇಳ್ತಾ ಬಂದಿದ್ರಲ್ಲ, ನಾನೇ ಅಭ್ಯರ್ಥಿ, ನಾನೇ ಅಭ್ಯರ್ಥಿ, ನಾನೇ ಅಭ್ಯರ್ಥಿ ಅಂತ. ಇವತ್ತು ತಾಕತ್ತಿಲ್ವಾ? ಇವತ್ತು ಗಂಡಿಸ್ತಾರಾ ಇಲ್ವಾ? ಇವತ್ತು ಯೋಗೇಶ್ವರ ಅವ್ರಿಗೆ ಕರ್ಕೊಂಡು ನಿಲ್ಲಿಸ್ಬೇಕಾಯ್ತಾ? ಅವ್ರಿಗೆ ಈಗಾಗಲೇ ಸೋತ ಆಗಿದೆ, ಅವ್ರು ಒಪ್ಕೊಂಡಿದ್ದಾರೆ, ಶಸ್ತ್ರ ತ್ಯಾಗ ಮಾಡಿದ್ದಾರೆ DK ಶಿವಕುಮಾರ್ ಅವರು. ಚಕ್ರ ವ್ಯೂಹವನ್ನ ಭೇದಿಸ್ತಾರ ನಿಖಿಲ್ ಕುಮಾರ್ ಸ್ವಾಮಿ? 100% ಭೇದಿಸ್ತಾರೆ. ಈ ಬಾರಿ ಚನ್ನಪಟ್ಟಣದ ಮಹಾಜನತೆ ತಂದೆ ತಾಯಿಯಂದಿರು ನಿಖಿಲ್ ಅಣ್ಣನ ಗೆಲ್ಸೆ ವಿಧಾನಸೌಧಕ್ಕೆ ಕರ್ಕೊಂಡು ಹೋಗ್ತಾರೆ. ಹಾಗಾದ್ರೆ 2 ಕ್ಷೇತ್ರಗಳಲ್ಲಿ ಅವರು ಸೋಲನ್ನ ಕಂಡಿದ್ರು ನಿಖಿಲ್ ಕುಮಾರ್ ಸ್ವಾಮಿ ಅವರು. ಇಲ್ಲಿವರೆಗೂ ನಡೆದಿದ್ದೇ ಬೇರೆ, ಅವಾಗ ಸೋಲ್ ಕಂಡಾಗ ನಮ್ಮ ಜೊತೆ ಬೆನ್ನಿಗೆ ಚೂರಿ ಹಾಕುವಂತ ಕಾಂಗ್ರೆಸ್ನವರಿದ್ರು, ಬೆನ್ನಿಗೆ ಜೊತೆಲಿದ್ದೆ ಚೂರಿ ಹಾಕಿದ್ರು, ಹಾಗಾಗಿ ಅವತ್ತು ಸೋಲ್ ಒಪ್ಕೋಬೇಕಾಯ್ತು. ಹಿಂದಿನ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರು ಒಪ್ಕೊಂಡ್ರು, ಮಂಡ್ಯದಲ್ಲಿ ನಿಂತ್ಕೊಂಡು ನಾವು ಸುಮಲತನ ಗೆಲ್ಸಿ ತಪ್ಪು ಮಾಡ್ದು ಅಂದರು. ಹಾಗಾಗಿ ರಾಜ್ಯದ ಜನಕ್ಕೆ ಗೊತ್ತಾಯ್ತು, ಬೆನ್ನಿಗೆ ಚೂರಿ ಹಾಕಿದ್ದಾರೆ, ಜೊತೆಲಿದ್ದವರೇ ಹಾಕಿದ್ರು, ನಿಖಿಲ್ ಅಣ್ಣನ ಸೋಲ್ಸಿದ್ರು ಅವತ್ತು. ಆದರೆ ಇವತ್ತು ಆಗಲ್ಲ, ಚನ್ನಪಟ್ಟಣದ ಮಹಾಜನತೆ ಇದಾರಲ್ಲ, ಅವ್ರು ಯಾವತ್ತು ನಂಬುದವ್ರ ಕೈ ಕೊಡಲ್ಲ. ಅವ್ರು ಖಂಡಿತ ನಿಖಿಲ್ ಅಣ್ಣನ ಗೆಲ್ಸಿ ವಿಧಾನಸೌಧ ಕಳಿಸ್ಬಿಡ್ತಾರೆ. ಈ ಒಂದು ಚನ್ನಪಟ್ಟಣ ಬೈ ಎಲೆಕ್ಷನ್ ಕಣ ಹೇಗಿದೆ ಅಂತ ಅಂದ್ರೆ, ನಿಖಿಲ್ ಕುಮಾರ್ ಸ್ವಾಮಿ ವರ್ಸಸ್ CP ಯೋಗೇಶ್ವರ್ ಅನ್ನೋ ತರ, ಅದಕ್ಕಿಂತ ಹೆಚ್ಚಾಗಿ HD ಕುಮಾರ್ ಸ್ವಾಮಿ ವರ್ಸಸ್ DK ಶಿವಕುಮಾರ್ ಅನ್ನುವಂಥದ್ದು. ತಾವು ಇದನ್ನೇ ಅರ್ಥ ಮಾಡ್ಕೋಬೇಕಾಗಿರೋದು, ಕಾಂಗ್ರೆಸ್ ಅವ್ರು ಯಾರು CP ಯೋಗೇಶ್ವರ್ ಮಾಡಕ್ ರೆಡಿ ಇಲ್ಲ. ನಿನ್ನೆಯಿಂದ 20 ಜನ ಲೀಡರ್ಗಳಿಗೆ ಮಾತಾಡಿದ್ದೀನಿ, ಕಾಂಗ್ರೆಸ್ ಲೀಡರ್ಗಳಿಗೆ, ನಾವು CP ಯೋಗೇಶ್ವರ್ನ ಒಪ್ಕೊಳ್ಳಲ್ಲ, ನಾವು ಅವ್ರಿಗೆ ಕ್ಯಾಂಪೇನ್ ಮಾಡಲ್ಲ, ಅವ್ರಿಗೆ ನಾವು ಚುನಾವಣೆ ಮಾಡಲ್ಲ, ನಾವು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಮಾಡ್ತೀವಿ ಅಂತ ಸ್ವತಃ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ. ಅವರು ಜಂಪಿಂಗ್ ಸ್ಟಾರ್, ಒಂದ್ ಕಡೆ ಇರಲ್ಲ, ಸೋತಿದ್ದು ನೆಕ್ಸ್ಟ್ ಡೇನೆ DK ಶಿವಕುಮಾರ್ಗೆ ಬೈತಾರೆ, ಸೋತಿದ್ದು ಮರುದಿನನೇ DK ಶಿವಕುಮಾರ್ಗೆ DK ಸುರೇಶ್ಗೆ ಬೈತಾರೆ. ಇವರು ನಾಲ್ಕೆ ಮೇಲೆ ನಿಂತ್ಕೊಳ್ಳಲ್ಲ. ಈಗಾಗಲೇ ಕಳೆದ ಒಂದು ವಾರದಿಂದ ತಾನೇ ಹೆಣ್ಣು ಮಕ್ಕಳ ಕೈಲಿ ಚಪ್ಪಲಿ ಲೋಡಿಸ್ತೀನಿ ಅಂತ ಇದೇ ಯೋಗೇಶ್ವರ DK ಶಿವಕುಮಾರ್ಗೆ ಹೇಳಿದ್ರು. ಈಗಾಗಲೇ ಅವರೇ ಜೊತೆಲಿದ್ದಾರೆ, ಮಾನ ಮರ್ಯಾದೆ ಇರೋರು ಇವರೆಲ್ಲ. ಹಾಗಾಗಿ ಚನ್ನಪಟ್ಟಣದ ಮಹಾಜನತೆ ಗೊತ್ತು, ನಿಖಿಲ್ ಅಣ್ಣ ದೇವೇಗೌಡರು ಮೊಮ್ಮಗ, ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣ ಅವ್ರ ಮಗ. ನಮಗೆ ಕಷ್ಟ ಸುಖಕ್ಕೆ ಅಂದರೆ ನಮಗೆ ಓಡ್ ಬರೋದು ಈ ಕುಟುಂಬದವ್ರು ಮಾತ್ರ, ಅವರು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಬಂದು ಹೋಗ್ತಾರೆ DK ಶಿವಕುಮಾರ್. ಆದರೆ ದೇವೇಗೌಡರು ಕುಮಾರಣ್ಣ ಚನ್ನಪಟ್ಟಣದ ಮಹಾಜನತೆ ಜೊತೆ ಯಾವಾಗಲೂ ಇರ್ತಾರೆ. ನೀವು ಹೇಳ್ತಾ ಇದ್ದೀರಾ ಏನು ಅಂತಂದ್ರೆ, ನಿಖಿಲ್ ಕುಮಾರ್ ಸ್ವಾಮಿ ಅವರು ಗೆಲ್ಲೋದು ಪಕ್ಕ ಅನ್ನುವಂಥದ್ದು 100ಕ್ಕೆ 100 ಸತ್ಯ. ಈಗ ಹಿಂದೆ ಹೇಳ್ತಾ ಇದ್ರು ಯಾರು, ಸಿದ್ದರಾಮಯ್ಯ ಹೇಳ್ತಾ ಇದ್ರು ಸೂರ್ಯ ಚಂದ್ರ ಹುಟ್ಟೋದೆಷ್ಟು ಸತ್ಯನೋ ಕುಮಾರಸ್ವಾಮಿ ಅವ್ರು ಸೋಲ್ತಾರೆ ಅಂತ. ಆದರೆ ಅವ್ರ ಮಾತುಗಳನ್ನ ಈಗಾಗಲೇ ಮಂಡ್ಯ ಜನ ಮತ್ತು ಚನ್ನಪಟ್ಟಣ ಜನ ತೋರಿಸಿದ್ದಾರೆ. ಹಾಗಾಗಿ ನಾವು ಹೇಳ್ತಾ ಇದ್ದೀವಿ, 100ಕ್ಕೆ 100 ನಿಖಿಲ್ ಅಣ್ಣ ಗೆಲ್ತಾರೆ, ವಿಧಾನಸೌಧಕ್ಕೆ ಹೋಗೇ ಹೋಗ್ತಾರೆ ಚನ್ನಪಟ್ಟಣದ ಮಹಾಜನತೆ. ಎರಡು ಸಲ ಸೋತವ್ರನ್ನ ಈಗ ಒಂದ್ಸಲ ಗೆಲ್ಸೇ ಗೆಲ್ಸ್ತೀರ ನೋಡಿ. ಹಿಂದೆ ಸೋಲು ನಮ್ಮ ಮಿತ್ರ ಪಕ್ಷವಾದ ಕಾಂಗ್ರೆಸ್ ಅವರು ಬೆನ್ನು ಚೂರಿಯಾಗಿ ಸೋಲ್ಸಿದ್ರು. ಹಾಗಾಗಿ ಈ ಸರಿ ಚನ್ನಪಟ್ಟಣದ ಮಹಾಜನತೆನ ನಂಬ್ಕೊಂಡು ಬಂದಿದ್ದೀವಿ. ಇದು JDSನ ಭದ್ರಕೋಟೆ, ತಾಲೂಕು ಪಂಚಾಯತಿ ಮೆಂಬರ್ ನಾವು MLA ಮಾಡಿದ್ದೀವಿ ಹಿಂದೆ. ಇದೇ ಯೋಗೇಶ್ವರ್ ಮೇಲೆ ಅಶ್ವಥ್ ಅವ್ರನ್ನ MLA ಮಾಡಿದ್ದು, ಇದೇ ಕುಮಾರಣ್ಣ, ಇದೇ ದೇವೇಗೌಡರು, ಇದೇ ಸಿಂಬಲ್ಲು JDS ಸಿಂಬಲ್ಲು. ಹಾಗಾಗಿ ನಿಖಿಲ್ ಅಣ್ಣನ ಈ ಟೋಕನ್ಗಳು ಅವು ಇವು ಎಲ್ಲ ಇಲ್ಲಿ ನಡೆಯಲ್ಲ. ಇಲ್ಲಿ ಹಿಂದಿನ ಸಲ ಏನು ಕಾಂಗ್ರೆಸ್ ಅವರ ಬಗ್ಗೆ ಮಾತನಾಡ್ತಾ ಇದ್ದೀರಾ, ಆ ಒಂದು ಎಲೆಕ್ಷನ್ ನಲ್ಲಿ ಟೋಕನ್ ಕೊಟ್ಟಿದ್ದಾರೆ? ಖಂಡಿತ, ಇವ್ರು ಈ ತರ ಅಕ್ರಮ ಚುನಾವಣೆಗಳು ಮಾಡಿ ಗೆದ್ದು DK ಶಿವಕುಮಾರ್ ಅವ್ರಿಗೆ ಅಭ್ಯಾಸ ಇರೋದು. ಈ ಸರಿ ಯಾವ ಟೋಕನ್ಗಳು ನಡೆಯಲ್ಲ. ಹಿಂದೆ ಅವರು ಮಾಡಿರೋ ಕೆಲಸಗಳನ್ನ ಹೇಳಿ
ಚುನಾವಣೆ ನಡೆಸಬೇಕು. ಟೋಕನ್ಗಳು ಕೊಡೋದು, ಸೀರೆ ಕೊಡೋದು, ಕುಕ್ಕರ್ ಕೊಡೋದು, ತವ ಕೊಡೋದು ಅವ್ರ ಯೋಗ್ಯತೆನೇ. ಇದು ಜನಗಳಿಗೆ ಏನಾರು ಕೆಲಸ ಮಾಡಿ ಮತ ಕೇಳೋ ಅಭ್ಯಾಸ ಇಲ್ಲ ಅವ್ರಿಗೆ. ಹಾಗಾಗಿ ನೋಡಿ, ಈ ಚನ್ನಪಟ್ಟಣ ಇಡೀ ರಾಜ್ಯದಲ್ಲಿ ಚನ್ನಪಟ್ಟಣನೇ ವಿಭಿನ್ನ. ಇಲ್ಲಿನ ಜನ ಮಹಾಜನ, ಹೈ ವೋಲ್ಟೇಜ್ ಕ್ಷೇತ್ರ, ಮತ್ತು ಜನ ತುಂಬ ಒಳ್ಳೆ ಜನ. ಅಣಕೆ ಟೋಕನ್ಗಳಿಗೆ ಯಾವುದಕ್ಕೂ ಮಾರುವಾಗಲ್ಲ, ಅವರು ಅವ್ರನ್ನ ಮಾರ್ಕೊಳ್ಳಲ್ಲ. ಚನ್ನಪಟ್ಟು ಜನ ಇಡೀ ರಾಜ್ಯದಲ್ಲೇ ವಿಭಿನ್ನವಾಗಿರುವಂಥ ಜನ. ವೈಟ್ ಯಾವ ಥರ ಇರ್ಬೋದು ಸರ್, ವೈಟ್ ಯಾವ ಥರ ಇರ್ಬೋದು ಸಿಪಿ ಯೋಗೇಶ್ವರ್ ವರ್ಸಸ್ ನಿಖಿಲ್ ಕುಮಾರ್ ಸ್ವಾಮಿ? ಮೇಡಮ್, ನಾವು ಗೆದ್ದಾಗಿದೆ. ಕಾಂಗ್ರೆಸ್ ಅವರೇ ಸಿಪಿ ಯೋಗೇಶ್ವರ್ ವೋಟ್ ಹಾಕಲ್ಲ, ಬಿಜೆಪಿ ಅವರೊಂದು ಈಗ ಆಗಲೇ ಅವ್ರನ್ನ ಸೋಲ್ಸೇ ತೀರ್ಬೇಕಂತ ಕೂತಾರೆ ಬಿಜೆಪಿಯವರು. ಇನ್ನು ಯಾವ ತಿಳ್ಕೊಂಡು ಇದ್ದಿದ್ದಾರೆ ಅವರು, ಯಾವ ಮತದಾರರು ನಂಬ್ಕೊಂಡು ಇದ್ದಿದ್ದಾರೆ? ಸಾಧ್ಯನೇ ಇಲ್ಲ. ಅವರು ಮಿನಿಮಮ್ 50,000 ಹೋಟೆಲ್ ಸೋಲ್ತಾರೆ. ಸಿಪಿ ಯೋಗೇಶ್ವರ್ ಅವರು 50,000 ಹೋಟೆಲ್ ಸೋಲ್ತಾರೆ. ಭವಿಷ್ಯ ನುಡಿತಾ ಇದ್ದೀರಾ? ಭವಿಷ್ಯ ಅಲ್ಲ, ನಾನು ವಾಸ್ತವ ಹೇಳ್ತಾ ಇದ್ದೀನಿ. ಭವಿಷ್ಯ ನುಡಿಯೋದು ಕಾಂಗ್ರೆಸ್ ಅವರು, ನಾವಲ್ಲ. ನಾವು ವಾಸ್ತವ ಇಲ್ಲಿ ಗ್ರೌಂಡ್ ರಿಪೋರ್ಟ್ ಹೇಳ್ತಾ ಇದ್ದೀವಿ. ನಾವು ಇಲ್ಲಿ ಸ್ಥಳೀಕರು, ನಾವೆಲ್ಲ ಬೇರೆ ಕಡೆಯಿಂದ ಬಂದು ಇಲ್ಲಿನ ಜನರ ನಾಡಿ ಮಿಡಿತ ತಿಳಿದಿರೋರು. ನಾನು ಜಿಲ್ಲಾಧ್ಯಕ್ಷ ಆಗಿದ್ದಂಥವ್ರು, ಇಲ್ಲಿನ ನಾಡಿ ಮಿಡಿತ, ಪ್ರತಿ ಜನರ ನಾಡಿ ಮಿಡಿತ ನಮ್ಗೆ ಗೊತ್ತಿದೆ. ಕುಮಾರಣ್ಣ ಎಷ್ಟು ಕೋಟಿ, ಎಷ್ಟು ಸಾವಿರಾರು ಕೋಟಿ ಕೆಲಸ ಮಾಡಿದ್ದಾರೆ ಚನ್ನಪಟ್ಟಣ ಜನಕ್ಕೆ. ಹಾಗಾಗಿ ಯಾವತ್ತೂ ಚುನಾವಣೆ ಸಂದರ್ಭದಲ್ಲಿ ಬಂದು ಗುದ್ದಿ ಪೂಜೆ ಮಾಡೋರನ್ನ ನಂಬಲ್ಲ ಚನ್ನಪಟ್ಟಣ ಜನ. ಇಲ್ಲಿನ ಜನರೇ ತುಂಬ ಒಳ್ಳೆ ಜನ, ಪ್ರತಿಯೊಂದು ಆಗುಹೋಗಳನ್ನ ಯೋಚನೆ ಮಾಡೋಂಥ ಜನ.